ಖಾಸಗಿ ಸಂಸ್ಥೆಯೊಂದು ಕನ್ನಡದ ಟಾಪ್ ನಟಿಯರ ರ್ಯಾಂಕ್ ಇಂದು ಬಿಡುಗಡೆ ಮಾಡಿದೆ ಈ ಲೀಸ್ಟ್ನಲ್ಲಿ ನಟಿ ರಾಧಿಕಾ ಪಂಡಿತ್ ಅವರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಹಲವು ವರ್ಷಗಳಿಂದ ಅವರು ಸಿನಿಮಾ ಮಾಡದೇ ಇದ್ದರೂ ಇನ್ನೂ ಅಭಿಮಾನಿಗಳವರನ್ನ ಆರಾಧಿಸುತ್ತಿದ್ದಾರೆ ಜೊತೆಗೆ ಆದಷ್ಟು ಬೇಗ ರಾಧಿಕಾ ಸಿನಿ ರಂಗಕ್ಕೆ ಮರಳಲಿ ಎಂದು ಮನವಿ ಮಾಡಿದ್ದಾರೆ ಇಂದು ಖಾಸಗಿ ಸಂಸ್ಥೆ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಇಬ್ಬರು ಅಚ್ಚರಿಯ ನಟಿಯರು ಕಾಣಿಸಿಕೊಂಡಿದ್ದು ಕಳೆದ ಎಂಟು ವರ್ಷಗಳಿಂದ ಸಿನಿ ರಂಗದಿಂದಲೇ ದೂರವಿರುವ ರಮ್ಯಾ ಕೂಡ ಟಾಪ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹೀಗಾಗಿ ರಾಧಿಕಾ ಪಂಡಿತ್ ಮತ್ತು ರಮ್ಯಾ ಅವರನ್ನ ಅಭಿಮಾನಿಗಳು ಮರೆಯೋದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನ ಈ ಇಬ್ಬರು ಕಲಾವಿದರು ನಿರೂಪಿಸಿದ್ದಾರೆ ಇಬ್ಬರಿಗೂ ಸಿನಿರಂಗಕ್ಕೆ ವಾಪಸ್ ಬರುವಂತೆ ಅಭಿಮಾನಿಗಳು ಮನವಿ ಮಾಡಿದ್ದಾರೆ ಸದ್ಯ ಓಡುತ್ತಿರುವ ಕುದುರೆಗಳಾದ ರಶ್ಮಿಕಾ ಮಂದಣ್ಣ ಟಾಪ್ ಒಂದನೇ ಸ್ಥಾನದಲ್ಲಿದ್ದರೆ ಟಾಪ್ ಎರಡನೇ ಸ್ಥಾನವನ್ನ ರಚಿತಾ ರಾಂ ಪಡೆದುಕೊಂಡಿದ್ದಾರೆ ಕೆಲವು ವರ್ಷಗಳಿಂದ ರಶ್ಮಿಕಾ ಕನ್ನಡದಲ್ಲಿ ಸಿನಿಮಾ ಮಾಡದೇ ಇದ್ರೂ ನಂಬರ್ ಒನ್ ಸ್ಥಾನವನ್ನ ಗಳಿಸಿದ್ದಾರೆ ಹೀಗಾಗಿ ಅಭಿಮಾನಿಗಳು ಯಾವತ್ತೂ ತಮ್ಮ ನೆಚ್ಚಿನ ಕಲಾವಿದರನ್ನ ಮರೆಯೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಸದ್ಯ ರಾಧಿಕಾ ಪಂಡಿತ್ ಅವರು ಮಕ್ಕಳ ಜೊತೆ ಫಾರಿನ್ ಟ್ರಿಪ್ನಲ್ಲಿ ಬ್ಯುಸಿ ಆಗಿದ್ದಾರೆ ಕೇಳಿ ಬಂದ ಮಾಹಿತಿಯ ಪ್ರಕಾರ ರಾಧಿಕಾ ಪಂಡಿತ್ ಅವರು ಯಶ್ ಅವರ ಮತ್ತೊಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರಂತೆ ಈಗಾಗಲೇ ಚಿತ್ರಕಥೆ ಕೇಳಿದ್ದು ರಾಧಿಕಾ ಅವರಿಗೆ ಈ ಕತೆ ತುಂಬಾನೇ ಇಷ್ಟವಾಗಿದೆಯಂತೆ ಎಲ್ಲ ಅಂದುಕೊಂಡಂತೆ ಆದರೆ ಮುಂದಿನ ವರ್ಷ ಇವರಿಬ್ಬರ ಚಿತ್ರ ಸೆಟ್ ಏರಲಿದೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ನೀವು ಸಹ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರನ್ನ ಒಟ್ಟಿಗೆ ನೋಡಲು ಕಾಯ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ